ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಇದನ್ನು ಬಾಣಂತನದಲ್ಲಿ ಹೆಣ್ಮಕ್ಕಳಿಗೆ ಕಡ್ಡಾಯವಾಗಿ ಕೊಟ್ಟೆ ಕೊಡ್ತಾರೋ ಈ ಅಂಟಿನ ಉಂಡೆನ, ಜೊತೆಗೆ ಋತುಮತಿಯಾದ ಹೆಣ್ಮಕ್ಳಿಗೂ ಕೊಡುವಂಥ ಮೇನ್ ಫುಡ್ಡು ಈ ಅಂಟಿನ ಉಂಡೆ. ಜೊತೆಗೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಗಂಡ್ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ತಿನ್ಬೋದು. ತುಂಬಾ ಆರೋಗ್ಯಕರ, ಯಾವುದೇ ಮೂಳೆ ಸಮಸ್ಯೆ ಬರೋದಿಲ್ಲ, ಬ್ಯಾಕ್ ಪೇನ್ ಇರೋರಿಗಂತೂ ತುಂಬಾ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಬರ್ರಿ, ಹಾಗಾದರೆ ತಡ ಮಾಡೋದು ಬೇಡ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ನೋಡ್ರಿ, ಇಲ್ಲೇ ನಾನು 1/4 kg ಒಣ ಕೊಬ್ಬರಿನ ತುರಿದಿಟ್ಕೊಂಡೇನಿ. ಮಿಕ್ಸಿಲೆಲ್ಲ ಹಾಕೋಬಾರ್ದು, ಯಾಕಂದರೆ ತುರಿದಿಟ್ಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಬರ್ತೈತಿ. ನೋಡಿ, ಈ ಥರ ನಾನು ತುರಿದಿಟ್ಕೊಂಡೇನಿ. ಅದಾದಮೇಲೆ 1/4 kg ಒಣ ಕೊಬ್ಬರಿಗೆ ನಾನು 100 g ಉತ್ತತ್ತಿ ತೊಗೊಂಡೇನಿ, ಅಂದ್ರೆ ಒಣ ಖರ್ಜೂರನು ಅಂತಾರೆ ಇದಕ್ಕೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ತುಂಬ ಪೇಸ್ಟ್ ಆಗೋ ಥರ ಎಲ್ಲ ಮಾಡ್ಕೊಳ್ಳೋದು ಬೇಡ, ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳಕತ್ತೇನಿ. ನೋಡಿರಿ ಯಾವ ಥರ ಮಾಡ್ಕೊಂಡೇನಿ ಅಂತ ಈಗ ನಾನು ತೋರಿಸಕತ್ತೇನಿ. ಈ ಥರ ಆಗಿರಬೇಕು, ತುಂಬ ನುಣ್ಣಗೆ ಪೌಡ್ರ್ ಆದರೆ ಚಲೋ ಇರೋದಿಲ್ಲ, ಈ ಥರ ಇರಬೇಕು. ಅದಾದಮೇಲೆ ನಾನೀಗ ಒಂದು ಕಡಾಯಿ ಒಳಗೆ 1 ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೀನಿ. ತುಪ್ಪ ನೋಡಿಕೊಂಡು ಸೇರಿಸ್ಕೊಳ್ತಾ ಒಂದೊಂದೇ ಐಟಮ್ಸ್ನ ಫ್ರೈ ಮಾಡ್ಕೊತ ಹೋಗಬೇಕು. ಫಸ್ಟ್ ನೋಡ್ರಿ, ಇಲ್ಲೇ 100 g ನಾನು ಗೋಡಂಬಿನ ಕೈಯಿಂದಾನೇ ಪೀಸ್ ಮಾಡಿದ್ದೀನಿ. ಮಿಕ್ಸಿ ಒಳಗೆಲ್ಲ ಹಾಕ್ಕೋಬೇಡ್ರಿ, ಇದು ಪೀಸ್ ಆಗೋದಿಲ್ಲ, ಎಲ್ಲ ಪೌಡ್ರ್ ಆಗಿಬಿಡ್ತೈತಿ. ಹಾಗಾಗಿ ಈಗ ಇದನ್ನು ತುಪ್ಪದೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೇನೆ ನಾನು. ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನೇನು ಕಲರ್ ಚೇಂಜ್ ಆಗ್ತಾವೆ ಗೋಡಂಬಿ ಅನ್ನೋಷ್ಟೊತ್ತಿಗೆ ಗೋಡಂಬಿನ ತೆಗೆದು ಬಿಡಬೇಕು. ಈಗ ನಾವು ಹಾರ್ಲಿಕ್ಸು ಬೋರ್ವಿಟಾ ಅಂತ ಮಕ್ಕಳಿಗೆ ಕುಡಿಸೋ ಬದಲು ಇದನ್ನು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಒಂದು ಉಂಡೆ ಕೊಟ್ಟರೆ ಸಾಕು, ತುಂಬ ಹೆಲ್ದಿಯಾಗಿರ್ತೈತಿ. ಮತ್ತು ಅವ್ರ ಮೂಳೆ ಎಲ್ಲ ಗ್ರೋತ್ ಆಗ್ತಿರ್ತೈತಿ, ಮೂಳೆಗಳಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದಾದಮೇಲೆ ನೋಡಿರಿ, 100 g ಬಾದಾಮಿನ ನಾನು ಇದನ್ನು ಕೂಡ ಸಣ್ಣದಾಗೆ ಕಟ್ ಮಾಡ್ಕೊಂಡೇನಿ. ಇದನ್ನು ತುಪ್ಪದೊಳಗೆ ಚೆನ್ನಾಗೆ ಫ್ರೈ ಮಾಡ್ಕೊಳತ್ತೇನೆ ನೋಡಿರಿ, ಬಾದಾಮಿನೂ ಕೂಡ. ಹೆರಿಗೆ ಆದಮೇಲೆ ಇದನ್ನು ಯಾಕೆ ಕೊಡ್ತಾರಂದ್ರೆ, ನಮ್ಗೆ ಮುಂದೆ ಬೆನ್ನು ನೋವೆಲ್ಲ ಬರಬಾರ್ದು, ಹೆಣ್ಮಕ್ಳಿಗೆ ಗಟ್ಮುಟ್ಟಾಗಲಿ ಅಂಥೇಳಿ ಡೈಲಿ ಇದನ್ನು ಕೊಡ್ತಾರು ನೋಡಿರಿ. ಈಗ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡ್ಕೊಂಬಿಟ್ರೆ ಅವ್ರ ಟೇಸ್ಟು ಹೋಗ್ತೈತಿ, ಅವ್ರ ಒಳಗಿರೋ ಶಕ್ತಿನೂ ಹೋಗ್ಬಿಡ್ತೈತಿ. ಸೊ ಅದಾದಮೇಲೆ ನಾನು ಇನ್ನೊಂಚೂರು ತುಪ್ಪ ಹಾಕ್ಕೊಳತ್ತೀನಿ ಫ್ರೈ ಮಾಡ್ಕೊಳಕ್ಕೆ. ಈ ತುಪ್ಪಕ್ಕಾದಮೇಲೆ ನೆಕ್ಸ್ಟು ನಾನು 100 g ದ್ರಾಕ್ಷಿ ಸೇರಿಸ್ಕೊಳತ್ತೇನೆ ನೋಡಿರಿ. ಚೆನ್ನಾಗೆ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು, ಒಳ್ಳೆ ಘಮ ಬರತ್ತಿದ್ವು. ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೇವಲ್ಲ. ಈಗ ಕೆಲವೊಂದು ಮಕ್ಕಳಿಗೆ ಊಟದೊಳಗೆಲ್ಲ ನಾವು ತುಪ್ಪ ಹಾಕಿಕೊಟ್ರೆ ಅವ್ರು ಇಷ್ಟಪಡೋದಿಲ್ಲ, ಈ ಥರ ಉಂಡೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರು ನೋಡಿರಿ. ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ಫ್ರೈ ಮಾಡಿ ಇಟ್ಕೊಂಡೇನಿ. ಇದಾದಮೇಲೆ ನೆಕ್ಸ್ಟು ನಾನು 1 ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು 100 g ಅಂಟು ತೊಗೊಂಡೇನಿ. ಅಂಟೊಳಗೆ 1/2 ಮಾತ್ರ ಈಗ ಫ್ರೈ ಮಾಡ್ಕೊಳತ್ತೇನೆ ನಾನು, ಯಾಕಂದರೆ ಒಂದೇ ಸಾರಿ ನಾವು ಫ್ರೈ ಮಾಡ್ಕೊಳಕ್ಕೆ ಹೋಗಿಬಿಟ್ರೆ ಅಷ್ಟು ಚೆಂದಾಗಿ ಅರಳೋದಿಲ್ಲ ಅಂಟು. ಹಾಗಾಗಿ ಇದು ನಾವು ಪಾಪ್ಕಾರ್ನ್ ಎಲ್ಲ ಹಿಂಗೆ ಫ್ರೈ ಮಾಡ್ಕೊಳ್ಳೋ ಮುಂದೆ ಹೆಂಗವು ಸಿಡಿಯೋಕ್ಕೆ ಶುರು ಆಗ್ತಾವಲ್ಲ, ಹಂಗೆ ಅಂಟು ಕೂಡ ಅರಳಬೇಕು ಈ ಥರ ನೋಡಿರಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿರಿ, ಇಷ್ಟು ಫ್ರೈ ಆದರೆ ಸಾಕು. ಇದು ಅಂಟಂತೂ ತುಂಬ ಒಳ್ಳೆಯದಂತ ಹೇಳ್ಬೋದು ನಮ್ಮ ದೇಹಕ್ಕೆ. ಹೆಚ್ಚಾಗಿ 40 ವಯಸ್ಸಾದಮೇಲೆ ಹೆಣ್ಮಕ್ಳಿಗೆ ಕಾಣಿಸ್ಕೊಳ್ಳೋದು ಅಂದರೆ ಬೆನ್ನು ನೋವು. ಆ ಬೆನ್ನು ನೋವು ತಡೆಗಟ್ಟುವಂಥ ಶಕ್ತಿ ಈ ಅಂಟೊಳಗೈತಿ. ಸೊ ಈಗ ಇನ್ನು ಉಳಿದಂಥ 1/2 ಅಂಟನ್ನು ನಾನು ತುಪ್ಪದೊಳಗೆ ಸೇರಿಸ್ಕೊಳತ್ತೇನಿ ನೋಡಿರಿ. ಇದು ಕೂಡ ಚೆನ್ನಾಗಿ ಅರಳೋವರೆಗೂ ನಾನು ಫ್ರೈ ಮಾಡ್ಕೊಳತ್ತೇನಿ. ಒಳ್ಳೆ ಈಗ ಸಂಡಿಗೆ ಅರಳತೈತಲ್ಲ, ನಾವು ಎಣ್ಣೆ ಒಳಗೆ ಕರೆದಾಗ ಆ ಥರ ಅರಳಬೇಕು. ಅದಾದಮೇಲೆ ನೆಕ್ಸ್ಟು ನಾನು 1 ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ಆಲ್ರೆಡಿ ನಾನು ಮಿಕ್ಸಿಯೊಳಗೆ ತರಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಉತ್ತತ್ತಿ, ಅಂದರೆ ಒಣ ಖರ್ಜೂರ, ಅದನ್ನು ನಾನು ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೇನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ತುಪ್ಪ ಎಲ್ಲ ಹಿರ್ಕೋಬೇಕು ಉತ್ತತ್ತಿ, ಅಲ್ಲಿವರೆಗೂ ಲೈಟಾಗಿ ನಾನು ಫ್ರೈ ಮಾಡ್ಕೊಳತ್ತೇನಿ ನೋಡಿರಿ. ಇಷ್ಟಾದರೆ ಸಾಕು. ಈ ಅಂಟಿನ ಉಂಡೆ ಒಳಗೆ ಒಣ ಕೊಬ್ಬರಿ ನಾವು ಹಾಕೇವಿ, ಇದರಿಂದ ಏನಾಗ್ತೈತೆ ಅಂದರೆ ಹೆಣ್ಮಕ್ಕಳಿಗೆ ಡಿಲಿವರಿ ಆದಮೇಲೆ ಒಂದೊಂದು ಸಾರಿ ಎದೆ ಹಾಲು ಬರ್ತಾ ಇರೋದಿಲ್ಲ, ಎದೆ ಹಾಲನ್ನು ಹೆಚ್ಚಿಸೋಕ್ಕೂ ಕೂಡ ಹೆಲ್ಪ್ ಮಾಡ್ತತಿ ಈ ಕೊಬ್ಬರಿ ಉಂಡೆ ಅಥವಾ ಅಂಟಿನ ಉಂಡೆ. ಅದಾದಮೇಲೆ ನೋಡಿರಿ, ಅದ ಕಡಾಯಿ ಒಳಗೆ ನಾನು 1/2 kg ಒಣ ಕೊಬ್ಬರಿಗೆ 1/2 kg ಉಂಡೆ ಬೆಲ್ಲ ಅಂತಾರಲ್ಲ ಅದನ್ನು ಪುಡಿಯಾಗಿ ಮಾಡಿಕೊಂಡು ಜಸ್ಟ್ ಬೆಲ್ಲ ತೊಯ್ಯುವಷ್ಟಷ್ಟೇ ನಾನು ನೀರು ಸೇರಿಸ್ಕೊಂಡೇನಿ. ಜಾಸ್ತಿ ನೀರು ಹಾಕ್ಕೋಬೇಡ್ರಿ, ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಪಾಕ ಬರೋಕ್ಕೆ ಭಾಳ ಟೈಮ್ ಹಿಡಿತೈತಿ ನೋಡಿರಿ. ಈಗ ಬೆಲ್ಲ ಚೆಂದಾಗೆ ಕರಗಿಸ್ಕೋಬೇಕು, ಜಸ್ಟ್ ಒಂದು 5-8 ನಿಮಿಷದೊಳಗಡೆ ಪಾಕ ಬಂದುಬಿಡ್ತೈತಿ. ಬೇರೆ ಉಂಡೆ ಮಾಡೋದಕ್ಕಿಂತ ಈ ಅಂಟಿನ ಉಂಡೆ ಅಥವಾ ಕೊಬ್ಬರಿ ಉಂಡೆ ಮಾಡೋದು ಭಾಳ ಈಸಿ ಐತಿ. ಇದಕ್ಕೆ ಪಾಕ ಏನು ಭಾಳ ಜಾಸ್ತಿ ಗಟ್ಟಿಯಾಗಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿರಿ ಈ ಥರ ಬೆಲ್ಲ ಕುಡ್ಕೋಬೇಕು,
ಇಷ್ಟು ಶೇಪ್ ಬಂದರೆ ಸಾಕು, ಫುಲ್ ಈಗ ನಾವು ಶೇಂಗಾದ ಉಂಡೆ ಎಲ್ಲ ಮಾಡ್ತಾವಲ್ಲ ಆ ಥರ ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ ಥರ ಕೂಡ್ಕೊಂಡ್ರೆ ಸಾಕು. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ತುಪ್ಪದೊಳಗೆ, ಅದ ಪರಾತ್ಗೆನ ಒಣ ಕೊಬ್ಬರಿ ಮತ್ತು ಬೆಲ್ಲದ ಪಾಕನ ಸೇರಿಸ್ಕೊಳಕತ್ತೇನಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು. ಸ್ವಲ್ಪ ಬಿಸಿ ಇರ್ತೈತಿ, ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೋರಿ. ನಮ್ಮ ಉತ್ತರ ಕರ್ನಾಟಕದ ಮೇನ್ ಫುಡ್ ಅಂತ ಹೇಳ್ಬೋದು, ಡೆಲಿವರಿ ಆದಾಗ ಮಕ್ಕಳು ಮೆಚೂರ್ಡ್ ಆದಾಗ. ಇದಿಲ್ಲದ ಮುಂದಿಂದ ಏನು ತಿನ್ನೋಕೆ ಕೊಡೋದಿಲ್ಲ, ಬೆಳಗ್ಗೆ ಬೆಳಗ್ಗೆ ಇದನ್ನು ತಿನ್ನೋಕೆ ಕೊಟ್ಟನ ಬೆಳಗಿನ ನಾಷ್ಟ ಆಗ್ತೈತಿ. ಸೊ ಅಷ್ಟು ಮೇನ್ ಫುಡ್ಡು, ಅಷ್ಟು ಪ್ರಿಫ್ರೆನ್ಸ್ ಇದಕ್ಕೆ. ಸೊ ನೋಡ್ರಿ, ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಳ್ಳೆ ಘಮ ಬರಲಿ ಅಂತ 5 ಏಲಕ್ಕಿ ಪುಡಿ ಸೇರಿಸ್ಕೊಂಡೇನಿ. ಒಂದು 8-10 ಲವಂಗನ ತರಿ ತರಿಯಾಗಿ ಕುಟ್ಕೊಂಡು ಸೇರಿಸ್ಕೊಂಡೇನಿ. ಮಿಕ್ಸಿ ಒಳಗೆಲ್ಲ ಹಾಕ್ಕೋಬೇಡ್ರಿ ಲವಂಗನ, ಜಸ್ಟ್ ಕುಟ್ಟಿ ನಾನು ಸೇರಿಸ್ಕೊಂಡೇನಿ. ಅರ್ಧಂಬರ್ಧ ಪುಡಿ ಆಗಿರಬೇಕು. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಘಮ ಬರ್ತೈತಿ. ಪಾಕ ಬಿಸಿ ಇರುವಾಗಲೇ ಉಂಡೆ ಕಟ್ಕೊತ ಹೋಗಬೇಕು. ಆರಿದ್ರೆ ಏನಾಗ್ತೈತೆ ಅಂದರೆ ಉಂಡೆ ಶೇಪ ಬರೋದಿಲ್ಲ, ಒಂಥರ ಉದುರುದ್ರಾಗಕ್ಕೆ ಶುರು ಆಗಿಬಿಡ್ತಾವೆ. ಸೊ ನೋಡ್ರಿ, ಪಟ ಪಟ ಅಂಥೇಳಿ ಉಂಡೆ ಮಾಡ್ಕೊತ ಹೋಗಬೇಕು. ಒಬ್ಬರೇ ಇದ್ರೆ ಅಂದರೆ ಈ ಥರ 2 ಕೈಯಿಂದನೇ ಉಂಡೆ ಮಾಡ್ಕೊತ ಹೋಗ್ರಿ. ಕೊಬ್ಬರಿ ಉಂಡೆ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಕಟ್ಕೋರಿ. ನಾನು ಮೀಡಿಯಮ್ ಸೈಜ್ ಒಳಗೆ ಕಟ್ಕೊಂಡೇನಿ. ನೀವು ಇದಕ್ಕಿಂತ ದೊಡ್ಡ ಸೈಜ್ ಇಷ್ಟಪಡ್ತಾರಪ್ಪ ಮನೆಯಾಗ ಅಂದರೆ ಇದಕ್ಕಿಂತ ದೊಡ್ಡ ಸೈಜ್ ಒಳಗೂ ಉಂಡೆ ಕಟ್ಕೋಬೋದು. ನಿಮಗೇನಾದರೂ ಮಂಡಿ ನೋವು ಬೆನ್ನು ನೋವು ಅಂತ ಅನ್ನಿಸ್ತಾ ಇದ್ರೆ ದಿವಸ ಒಂದೊಂದು ಉಂಡೆ ತಿಂತಾ ಬಂದ್ರೆ ನೀವು 1 ಅಥವಾ 2 ತಿಂಗಳೊಳಗೆ ಅದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತೈತೆ ಅಂತ ಹೇಳ್ಬೋದು. ಅಷ್ಟು ಹೆಲ್ದಿಯಾಗಿರುವಂಥ ಉಂಡೆ ಇದು. ನೀವೇನಾದರೂ 1 ಕೊಬ್ಬರಿಗೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಏನು ಹೇಳೇನಲ್ಲ ಅದೇ ಕ್ವಾಂಟಿಟಿನ ಡಬಲ್ ಮಾಡಿರಿ ಅಷ್ಟು. ಸೊ ನೋಡಿರಿ ಎಷ್ಟು ಚಂದ ಬರತ್ತ ಉಂಡೆ, ನಿಮ್ಗೆ ಗೊತ್ತಾಗಕತ್ತಿರ್ಬೋದು. ಪಟಪಟ ಅಂತ ಮಾಡ್ಕೋಬೇಕು. ಒಬ್ಬರೇ ಇದ್ದವರಂತೂ ಇದನ್ನು ಭಾಳ ಬೇಗನೆ ಮಾಡ್ಕೊಂಡ್ಬಿಡ್ಬೇಕು. ಲಾಸ್ಟ್ ಮಾಡ್ತೇವೆ ಅನ್ನೋ ಅಷ್ಟೊತ್ತಿಗೆ ಉಂಡೆ ಶೇಪ ಬರೋಂಗಿಲ್ಲ, ಎಲ್ಲ ಗಟ್ಟಿಯಾಗಿಬಿಡ್ತೈತೆ ಅದು. ನಾವು ಬೆಲ್ಲದ ಪಾಕ ಹಾಕಿರ್ತೇವಲ್ಲ, ಹಾಗಾಗಿ ಡೈಲಿ ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ ಆವಾಗ ಆರಾಮಾಗಿ ಸಂಜೆ ಒಂದೊಂದು ಕೊಡ್ತಾ ಬಂದ್ರೆ ಅವ್ರ ಬೆಳವಣಿಗೆಗೂ ಕೂಡ ಭಾಳ ಹೆಲ್ಪ್ ಆಗ್ತೈತಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂಥೇಳಿ. ನೀವು ಕೂಡ ಈ ಅಂಟಿನ ಉಂಡೆ ರೆಸಿಪಿನ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.